ಎಸ್ ಮೊದಲನೇ ಸುದ್ದಿ ಮಾಜಿ ಸಿ ಎಂ ಅವರು ಒಂದು ರೀತಿ ರಾಜಕೀಯದ ಬಗ್ಗೆ ರಾಜಕಾರಣ ಯಾಕೆ ಬೇಕು ರಾಜಕಾರಣ ಸುಕ್ಕ ತುಂಬ ಬೇಜಾರಾಗಿದೆ ರಾಜಕಾರಣನೇ ಬೇಡ ಅನ್ನಿಸ್ತಾ ಇದೆ ಒಂದು ರೀತಿ ವೈರಾಗ್ಯದ ಮಾತುಗಳನ್ನು ರಾಜಕೀಯ ರಾಜಕೀಯ ವಿಚಾರವಾಗಿ ಮಾತನಾಡಿದ್ದಾರೆ ಯಾಕೆ ಈ ಥರ ಮಾತಾಡಿದ್ರು ಅವರು ಅಂತ ಎಸ್ ಮಾತಾಡ್ತಾ ಇದ್ದರು ನನಗೆ ರಾಜಕಾರಣದ ಮೇಲೆ ಒಲವಿಲ್ಲ ರಾಜಕಾರಣದ ಮೇಲಿನ ಒಲವು ಕಡಿಮೆ ಆಗಿದೆ ಕಳೆದ ಚುನಾವಣೆಯಲ್ಲೇ ನನಗೆ ಈ ಥರ ಆಗಿತ್ತು ರಾಜಕೀಯದ ಮೇಲೆ ನನಗೆ ಅಷ್ಟಾಗಿ ಒಲವಿಲ್ಲ ಆದರೆ ಕಾರ್ಯಕರ್ತರ ಒತ್ತಾಸೆಯಿಂದ ರಾಜಕಾರಣ ಮಾಡ್ತಾ ಇದ್ದೇನಷ್ಟೇ ಅಂತ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾಯಿದೆ ಚನ್ನಪಟ್ಟಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಳೆದ ಬಾರಿ ಚೂಡ ನನಗೆ ಚುನಾವಣೆ ಎದುರಿಸೋ ಆಸಕ್ತಿ ಇರಲಿಲ್ಲ ಆದರೆ ಕಾರ್ಯಕರ್ತರ ಒತ್ತಾಸೆಯಿಂದ ಅವರ ಒತ್ತಾಯದಿಂದ ರಾಜಕಾರಣದಲ್ಲಿದ್ದೇನೆ ಅನ್ನೋ ಮುಖಾಂತರ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಇದ್ರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತಿರಂತೆ ಹೌದಾ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಇದ್ರವೂ ಕೂಡ ಯಾವುದೇ ಚರ್ಚೆ ಆಗಿಲ್ಲ ಆ ರೀತಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಆಗ್ತಾನೂ ಇಲ್ಲ ಈ ವಿಚಾರ ನನ್ನ ಮುಂದೆ ಯಾರೂ ಪ್ರಸ್ತಾಪ ಮಾಡಿಲ್ಲ ಇದ್ರೂ ಕೂಡ ಬಿ ಜೆ ಪಿಯವರು ಅಥವಾ ಬೇರೆಯವರು ಲೋಕಸಭಾ ಚುನಾವಣೆಗೆ ಈಗಾಗಲೇ ನಾನು ಜಿಲ್ಲಾವಾರು ಮುಖಂಡರ ಸಭೆಯನ್ನು ಕರೆದಿದ್ದೇನೆ ಗೆದ್ದವ್ರ ಜೊತೆ ಸೋತವ್ರ ಜೊತೆ ಚರ್ಚೆ ಮಾಡಿದ್ದೇನೆ ಏನು ಮಾಡಬೇಕು ಅಂತ ಚರ್ಚೆ ಆಗ್ತಾಯಿದೆ ಆದರೆ ಬಿ ಜೆ ಪಿ ಜೊತೆಗಿನ ಮೈತ್ರಿ ವಿಚಾರ ಆಗಿಲ್ಲ ಚರ್ಚೆ ಆಗಿಲ್ಲ ಚರ್ಚೆ ಮಾಡ್ತಾನೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು ಕುಮಾರಸ್ವಾಮಿ ಅವರು ಈ ನಡುವೆ ಸಂಸದ ಡಿ ಕೆ ಸುರೇಶ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅಟ್ ಪ್ರೆಸೆಂಟ್ ಏನು ಹಾಲಿ ಸಂಸದಿದ್ದಾರೆ ರಾಮನಗರದ ಹಾಲಿ ಸಂಸದರು ಅವರನ್ನೇ ಕೇಳಿ ಭ್ರಷ್ಟಾಚಾರದ ಮಧ್ಯೆ ಚುನಾವಣೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರೇ ಇನ್ನು ನಮ್ಮ ಪರಿಸ್ಥಿತಿ ಏನಾಗಬೇಡ ನಾನು ಯಾವ ಲೆಕ್ಕ ಅನ್ನೋ ಥರ ಅವರು ಮಾತನಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರ ಒಂದು ಬಿ ಜೆ ಪಿ ಜೊತೆ ಲೋಕಸಭಾ ಚುನಾವಣೆ ಮೈತ್ರಿ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರೆ ಪ್ರಸ್ತಾಪ ಕೂಡ ಆಗಿಲ್ಲ ಚರ್ಚೆನೂ ಆಗಿಲ್ಲ ಅನ್ನೋದನ್ನ ಮುಂದಿಟ್ಟಿದ್ದಾರೆ ಎನ್ ಎಫ್ ಅದು ಮುಗೀತು ಎರಡನೇ ವಿಚಾರ ತುಂಬ ಚರ್ಚೆಗೆ ಆಗ್ತಾ ಕಾರಣ ಆಗ್ತಿರ್ತಕ್ಕಂಥ ವಿಚಾರ ನನಗೆ ರಾಜಕಾರಣದ ಮೇಲೆ ಒಲವಿಲ್ಲ ಆದರೆ ಕಾರ್ಯಕರ್ತರ ಒತ್ತಾಯದಂತೆ ನಾನು ಚುನಾವಣೆ ನಿಂತ್ಕೊಂಡಿದ್ದೆ ಚುನಾವಣೆಯನ್ನು ಮಾಡ್ತಾ ಇದ್ದೇನೆ ರಾಜಕಾರಣಿಯ ರಾಜಕೀಯವನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಹೀಗೆ ಇತ್ತು ಆಗಲೂ ಕೂಡ ನಾವು ಚುನಾವಣೆಯಾಗೆ ಏನು ಸ್ಪರ್ಧೆ ಮಾಡಬೇಕಾ ಅಥವಾ ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ಇರಬೇಕಾ ಇಲ್ವಾ ಅನ್ನೋ ಥರ ಗೊಂದಲಿದ್ದೆ ಅಂದರೆ ನನಗೆ ಎಷ್ಟೊಂದು ಒಲವಿಲ್ಲ ಅನ್ನೋ ಥರ ಹೇಳಿದರೆ ಯಾಕೆ ಅವರು ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ಅನ್ನೋದು ಚರ್ಚೆ ಆಗ್ತಾಯಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದರು ಸಿ ಎಂ ಕೂಡ ಆದರು ಸೊ ಸಿ ಎಂ ಆದಂತಹ ಕುಮಾರಸ್ವಾಮಿಯವರು ಈಗ ರಾಜಕಾರಣದಲ್ಲಿ ನನಗೆ ಒಲ್ವಿಲ್ಲ ಅಂತಿದ್ದಾರಲ್ಲ ಏನಪ್ಪ ಇದು ಹೆಂಗೆ ಇವ್ರ ಮಾತನ್ನು ನಂಬೋದು ಯಾವ ಥರ ಅರ್ಥ ಮಾಡ್ಕೊಬೇಕಿ ಇವ್ರ ಮಾತನ್ನು ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಸೊ ಕಾರ್ಯಕರ್ತರು ಓದ್ತಾ ಇದ್ದಾರೆ ನಾನು ರಾಜಕಾರಣದಲ್ಲಿದ್ದೇನೆ ಪಾರ್ಟಿ ಏನಾಗಬೇಕಾಗಿದ್ರೆ ಜೆ ಡಿ ಎಸ್ ಈಗಾಗಲೇ ಶಕ್ತಿ ಕುಂದ್ತಾ ಇದೆ ಜೆ ಡಿ ಎಸ್ಗೆ ಹಿಂದೆ ಇದ್ದಂಥ ಶಕ್ತಿ ಈಗ ಇಲ್ಲ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರವನ್ನು ಮಾತ್ರ ಗೆದ್ದಿರ್ತಕ್ಕಂಥದ್ದು ಜೆ ಡಿ ಎಸ್ ಇಡೀ ರಾಜ್ಯಾದ್ಯಂತ ಪಂಚರತ್ನ ಯಾತ್ರೆಯನ್ನು ಮಾಡಿ ಪ್ರವಾಸ ಮಾಡಿ ನಾನು ಇಂಡಿಪೆಂಡೆಂಟಾಗಿ ಸರ್ಕಾರವನ್ನು ತರ್ತೇನೆ ನನಗೆ ಆ ಶಕ್ತಿ ಇದೆ ಅಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಓಡಾಡಿದವರು ಅವರು ಆದರೆ ಇವತ್ತು ನೋಡಿದ್ರೆ ರಾಜಕಾರಣದ ಮೇಲೆ ಒಲವಿಲ್ಲ ಅನ್ನೋ ಥರ ಮಾತನಾಡ್ತಾ ಇದ್ದಾರೆ ಏನಾಯಿತು ಕುಮಾರಸ್ವಾಮಿಗೆ ಗೊತ್ತಿಲ್ಲ ಯಾಕೆ ಈ ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಮಾಮೂಲಿಯಾಗಿ ಕಾರ್ಯಕರ್ತರು ಬೇಸರ ಅಂತೂ ಹಾಗೆ ಆಗ್ತಾರೆ ಕುಮಾರಸ್ವಾಮಿಯವರ ಈ ಮಾತುಗಳಿಗೆ ಈ ನಿರ್ಧಾರಗಳಿಗೆ ಏನಪ್ಪ ಕುಮಾರಸ್ವಾಮಿ ಅವರು ರಾಜಕಾರಣ ಬಿಟ್ಬಿಡ್ತಾರಾ ನಿವೃತ್ತಿ ಅಂದರೆ ಆಗ್ತಾರಾ ಯಾಕೆ ಯಾಕಿದಾರೆ ಮಾತಾಡ್ತಾ ಇದ್ದಾರೆ ವೈರಾಗ್ಯದ ಮಾತುಗಳು ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ ವೀಕ್ಷಕರು ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ರಾಜಕಾರಣದ ಮೇಲೆ ನಿಜಕ್ಕೂ ಕೂಡ ಒಲ್ವಿಲ್ವಾ ರಾಜಕಾರಣದಲ್ಲಿ ಇರಬೇಕಾ ಬೇಡವಾ ಸೊ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸುದ್ದಿಗೆ ಹೋಗೋಣ